ದೋಷ ಬೇರೆ ಇರುತ್ತೆ. ಅದು ಯಾವುದೇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಇರಲಿ ಖಾಸಗಿ ಆಸ್ಪತ್ರೆ, ಅದರಲ್ಲಿ ಇವತ್ತು ಕಣ್ಣಿನ ಆಸ್ಪತ್ರೆ ಬಹಳ ವೈಜ್ಞಾನಿಕವಾಗಿ ಬಹಳ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ಉನ್ನತ ಉಪಕರಣಗಳನ್ನು ಒಳಗೊಂಡಂತಹ ಒಂದು ಹೈಟೆಕ್ ಆಸ್ಪತ್ರೆ ಅಂತ ಕರೀಬಹುದು. ಅಂತದನ್ನ ಇವತ್ತು ಇಂದ್ರಾನಗರದ ಭಾಗದಲ್ಲಿ ತೆರೆದಿದ್ದಾರೆ. ಅದಕ್ಕೆ ಮೊದಲು ನಾನು ಅಗರ್ವಾಲ್ ಸಂಸ್ಥೆಯವರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಅಂಧತ್ವ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ, ಅದು ಯಾರಿಗೇ ಇರಲಿ. ಯಾಕೆಂದ್ರೆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸುಂದರ ಪ್ರಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗೋದು ನಮ್ಮ ಕಣ್ಣುಗಳಿಂದ. ಆ ಕಣ್ಣೇ ಇಲ್ಲದೆ ಇದ್ರೆ ಈ ಸುಂದರ ಪ್ರಕೃತಿಯನ್ನ ಸವಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಇಡೀ ವಿಶ್ವದಲ್ಲಿ 4 ಕೋಟಿಗೂ ಹೆಚ್ಚು ಜನರು ಅಂಧತ್ವವನ್ನು ಇಟ್ಕೊಂಡು ಅಂಧತ್ವಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಪ್ರತಿ ವರ್ಷ 1 ಲಕ್ಷ ಕಣ್ಣಿನ ದಾನಿಗಳು ಬೇಕಾಗ್ತದೆ. ಆದರೆ ನಮಗೆ ಸಿಗ್ತಾ ಇರೋದು ಎಷ್ಟು? ಹಾರ್ಡ್ಲಿ 5%. That means to say, we are having a severe shortage of donors, eye donors. Only 5% of the required eye donors are donating their eyes. Especially during the COVID times, that donation has further severely hit. ಬೀಟ್ ಯುವರ್ ಕಾರ್ನಿಯಲ್ ಗ್ರಾಫ್ಟ್ಸ್ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮನವಿ ಮಾಡುವಂಥದ್ದು, ಪೀಪಲ್ ಲೈಕ್ ಅಗರ್ವಾಲ್, ಯು ಶುಡ್ ನಾಟ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಎಸ್ಟಾಬ್ಲಿಷಿಂಗ್ ನ್ಯೂ ಫೆಸಿಲಿಟೀಸ್. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸಚ್ ಎಮಿನೆಂಟ್ ಹಾಸ್ಪಿಟಲ್ಸ್ ಟು ಆಲ್ಸೋ create lot of awareness among the society. We should all donate. There is lot of myths and disbelief. ಇವತ್ತು ಸಾವಾದ್ಮೇಲೆ ಕಣ್ಣನ್ನ ದಾನ ಮಾಡಲಿಕ್ಕೆ, ಸಾವಾದ್ಮೇಲೆ ಈ ಶರೀರದಿಂದ ಇನ್ನೊಬ್ಬರಿಗೆ ನಮ್ಮ ಕಣ್ಣಿಂದ ಇನ್ನೊಬ್ಬರಿಗೆ ದೃಷ್ಟಿ ಬರುತ್ತೆ ಅಂದ್ರೆ ಅದಕ್ಕಿಂತ ಸಾಕ್ಷಾತ್ಕಾರದ ಬದುಕು ಇನ್ನೊಂದಿರೋದಿಲ್ಲ. ಅದಕ್ಕೇನೆ ಕಣ್ಣಿನ ದಾನ ಮಹಾದಾನ ಅಂತ ನಾವು ಕರೀತೀವಿ. ಆದರೆ ಕೆಲವರಿಗೆ ಏನಿದೆ, ಶವದಿಂದ ಕಣ್ಣನ್ನು ತೆಗೆದ್ರೆ ವಿಕಾರ ಆಗ್ತದೆ ಮುಖ, ಈ ರೀತಿಯ ತಪ್ಪು ತಿಳುವಳಿಕೆಗಳು ಇದೆ, ತಪ್ಪು ಗ್ರಹಿಕೆ ಇದೆ. ಅದೇನು ಆಗೋದಿಲ್ಲ. ನಮ್ಮ ಹೆಸರಾಂತ ನಟರಾಗಿರ್ತಕ್ಕಂಥ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ದಾನ ಮಾಡಿದರು. ಅದೇ ಸಾಲಿನಲ್ಲಿ ಮೊನ್ನೆ ತಾನೇ ಅಕಾಲಿಕವಾಗಿ ಅಗಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮಾಡಿದ್ದಾರೆ. ನಾವು ನೋಡಿದ್ದೀರಿ, ಅನೇಕ ಲಕ್ಷಾಂತರ ಜನ ಅವರ ಪಾರ್ಥಿವ ಶರೀರವನ್ನು ನಾವು ನೋಡಿದ್ವಿ, ಯಾವುದೇ ವಿಕಾರ ಕಾಣಲಿಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಜನರು ದಾನಿಗಳು ಮುಂದೆ ಬರ್ತಾರೆ. ಅದರಲ್ಲಿ ಮಕ್ಕಳಿಗೂ ಕೂಡ ಸುಮಾರು 10.8 ಲಕ್ಷ ಮಕ್ಕಳು ಇವತ್ತು ಅಂಧತ್ವಕ್ಕೆ ಒಳಗಾಗಿದ್ದಾರೆ ಈ ದೇಶದಲ್ಲಿ. ಹಾಗಾಗಿ ಬಹಳಷ್ಟು ಜನ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ರಾಜ್ಯ, ವಿ ಸ್ಟಾರ್ಟೆಡ್ ಎ ಐ ಡಿಸ್ಪೆನ್ಸರಿ ವೇ ಬ್ಯಾಕ್ ಇನ್ 1896, ದ ಫಸ್ಟ್ ಗವರ್ಮೆಂಟ್. ಇಟ್ ವಾಸ್ ನಾಟ್ ಎ ಹಾಸ್ಪಿಟಲ್, ಫುಲ್ ಫ್ಲೆಜ್ಡ್ ಹಾಸ್ಪಿಟಲ್, ಬಟ್ ಇಟ್ ವಾಸ್ ಲೈಕ್ ಎ ಡಿಸ್ಪೆನ್ಸರಿ ವಿಚ್ ಹಸ್ ಕಂಪ್ಲೀಟೆಡ್ 125 ಇಯರ್ಸ್. ನೌ ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಮಾಡರ್ನ್ state of the art hospital. Of course I am speaking about Minto Hospital. It is a very prestigious institution which was started by our Krishnaraja Wodeyar ji during the earlier pandemic, during the Spanish flu.
ಸೊ ಹಾಗಾಗಿ ಕರ್ನಾಟಕ ಆಲ್ವೇಸ್ ವಿ ಆರ್ ಲೈಕ್ ಎ ರೋಲ್ ಮಾಡೆಲ್ ಸ್ಪೆಷಲಿ ಇನ್ ಕ್ರಿಯೇಟಿಂಗ್ ನ್ಯೂ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟಿಂಗ್ ನ್ಯೂ ಫೆಸಿಲಿಟೀಸ್ ಆಫ್ ಹೆಲ್ತ್ ಕೇರ್ Karnataka also has one of the best healthcare infrastructure in the entire country. And thanks to kind of Adesh Agarwal, kind of entrepreneurs, healthcare entrepreneurs. Thank you all for being here. On behalf of Agarwal Management, I would like to thank you all for being here. A warm welcome to our chief guest, Dr. Sudhakar. Wonderful to see somebody young and dynamic leading the health ministry. Being a young leader myself, it's very inspiring to see young doctors actually taking up important positions in the political sphere, especially when it comes to the health ministry side. Welcome, sir. Thank you so much for being here. A little bit about our organization. We have a total presence of 102 hospitals across India and Africa. We have 15 hospitals actually in Karnataka. So after Tamil Nadu, from where we started, our largest presence is in Karnataka, and being so close to our home, this is our biggest market. We have 11 hospitals in Karnataka, in Bangalore alone, and we have one hospital in Dharwad, one hospital in Hubli, two in Mysore. Our plan is to at least have 5 to 7 hospitals more in Bangalore over the next 3 years, and 10 hospitals in rest of Karnataka outside of Bangalore over the next 3 years. The way Bangalore is growing, even these 11 hospitals right now don't suffice. That is the actual sheer amount of work which has to be done to actually cater to the population of Bangalore and its extended suburbs. A little bit about this center right now in Indiranagar. As you can see, it's a state-of-the-art center. It has all the best equipment. We have doctors who are trained all the way from cataract to refractive surgery. Anybody walking in here can get access to treatment and they don't need to go anywhere else. We have the state-of-the-art smile machine. So if anybody has glasses and wants to get rid of those glasses, they can come here and get it done with us. Please come here and try it. It's not like, our centers are unaffordable. Very affordable prices, but we make sure that we have the best technology and the best practitioners to actually make sure that we cater to your needs. Right? So thank you all once again on behalf of Hanumandaniya Shake, Dr. Adil Agarwal ಅವರಿಗೆ ತುಂಬು ಹೃದಯದ ಸ್ವಾಗತ. ನಮ್ಮ ಎಲ್ಲ ಅಗರ್ವಾಲ್ ಐ ಹಾಸ್ಪಿಟಲ್ ಶಾಖೆಗಳಲ್ಲಿಯೂ ಕಣ್ಣಿನ ಸಾಮಾನ್ಯ ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಉಪಕರಣಗಳು ಲಭ್ಯವಿವೆ. ಕ್ಯಾಟ್ರಾಕ್ಟ್, ಗ್ಲಾಕೋಮಾ, ಕಾರ್ನಿಯಾ, ಆರ್ಬಿಟ್ ಮತ್ತು ಮಕ್ಕಳ ಕಣ್ಣಿನ ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಆಧುನಿಕವಾದಂತಹ ಉಪಕರಣಗಳು ಇವೆ. ಆದರೆ ಇಂದಿರಾನಗರ್ ಶಾಖೆಯಲ್ಲಿರುವ ವಿಶೇಷತೆ ಏನೆಂದರೆ, ಕಾರ್ನಿಯಾ ಅಂದರೆ ಕಣ್ಣಿನ ಕರಿಭಾಗದ ಶಸ್ತ್ರಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಆಧುನಿಕ ಉಪಕರಣಗಳು ಇಲ್ಲಿವೆ. ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಅಂದರೆ 20-40 ವರ್ಷದ ಒಳಗಿನವರಿಗೆ ಕನ್ನಡಕ ಧರಿಸದೆ ಮಾಡುವಂತಹ ಸರ್ಜರಿಗೆ ನಾವು ರಿಫ್ರಾಕ್ಟಿವ್ ಸರ್ಜರಿ ಎಂದು ಕರೆಯುತ್ತೇವೆ. ಈ ಸರ್ಜರಿಗೆ ಬೇಕಾದಂತಹ ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ ಮತ್ತು ಶಸ್ತ್ರಚಿಕಿತ್ಸೆಯ ಉಪಕರಣ ಈ ಬ್ರಾಂಚ್ನಲ್ಲಿ ಲಭ್ಯವಿದೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ರು ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಹಾಗೆ ಪುನೀತ್ ಸರ್ ಅವ್ರ ಬಗ್ಗೆ. ಸಾಕಷ್ಟು ಜನರು ನೇತ್ರಗಳನ್ನ ದಾನ ಮಾಡಿದ್ದಾರೆ, ಹಾಗೆ ಅದು ಸಾಕಾಗ್ತಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ನೇತ್ರದಾನವನ್ನ ನಾವು ಕೂಡ ಮಾಡೋಣ. ಸಚಿವರು ಹೇಳಿರುವಂತ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಅಗರ್ವಾಲ್ಸ್ ಹೈ ಹಾಸ್ಪಿಟಲ್ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪಿ ಸಿ ಮೋಹನ್ ಅವರು, ಎಂಪಿ ಬ್ಯಾಂಗ್ಲೂರ್ ಸೆಂಟ್ರಲ್. ಇವರಿಗೆ ನಮ್ಮ ಡಾಕ್ಟರ್ ಆದಿಲ್ ಅಗರ್ವಾಲ್ ಸಿಒ ಅಗರ್ವಾಲ್ಸ್ ಗ್ರೂಪ್ ಆಫ್ ಹೈ ಹಾಸ್ಪಿಟಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಡಾಕ್ಟರ್ ಆದಿಲ್ ಅಗರ್ವಾಲ್ ಸಿಇಒ ಅಗರ್ವಾಲ್ಸ್ ಗ್ರೂಪ್ ಆಫ್ ಐ ಹಾಸ್ಪಿಟಲ್ ಅಂಡ್ ಆಲ್ಸೋ ಆನ್ ಬಿಹಾಫ್ ಆಫ್ ಡಾಕ್ಟರ್ ಅಗರ್ವಾಲ್ ಸಾಯಿ.
ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.